ಸ್ವಾಮೀಜಿ ಹೇಳೋ ಮಾತಿಗೆ ಆ ಡೆಫಿನೇಷನ್ ಒಂದಿದೆಯಲ್ಲ, ತಾರುಣ್ಯ ಅಂದ್ರೆ ಯಾವುದು? ಸ್ವಾಮೀಜಿ ಹೇಳ್ತಾರೆ ಕಬ್ಬಿಣದ ಮಾಂಸ ಖಂಡ 50% ನಾವು ಹಿಡಿದೋಗ್ಬಿಡ್ತಿಲ್ಲ, ನಮ್ಗಿಲ್ಲ ಬಿಡಿ ಅದು. ಎರಡನೇದು ಹೇಳ್ತಾರೆ ಉಕ್ಕಿನ ನರಮಂಡಲ, ಉಳಿದ 50% ಅಲ್ಲ 50% ಕಳೆದೋಗ್ಬಿಡ್ತಾರೆ, ಇಲ್ಲ ನಮಗಿಲ್ಲ ಅಂತ. ಮೂರನೇ ಸ್ವಾಮೀಜಿ ಹೇಳ್ತಾರೆ, ವಿಚ್ ಇಸ್ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್, ಅವ್ರು ಹೇಳ್ತಾರೆ ಮಿಂಚಿನ ಬುದ್ಧಿಶಕ್ತಿ. ಬುದ್ಧಿಶಕ್ತಿ ಹೆಂಗ್ ಮಿಂಚಿನಂತ ಇರಬೇಕು ಅಂತಂದ್ರೆ, ಯಾವ್ದಾದ್ರೂ ಸಮಸ್ಯೆ ಬಂದ್ರೆ ಅವನ ಬುದ್ಧಿ ತೀಕ್ಷ್ಣವಾಗಿ ಓಡಬೇಕು, ಅದನ್ನ 4 ದಿನದ ನಂತರ ಕೆಲಸ ಮಾಡೋದಲ್ಲ, ಅದ ಆ ಕ್ಷಣಕ್ಕೆ ಕೆಲಸ ಮಾಡುವಂತಿರ್ಬೇಕು ಮಿಂಚಿನ ಬುದ್ಧಿಶಕ್ತಿ. ನಾಲ್ಕನೇ ಸ್ವಾಮೀಜಿ ಹೇಳ್ತಾರೆ ಹೇಗಿರ್ಬೇಕು ಅವನು ವಿಲ್ ಪವರ್ ಅಂತಂದ್ರೆ, ಅಗೋ ನೋಡು ಗುಡ್ಡ ಅಂತ ತೋರಿಸಿದ್ರೆ ಅವನು ಗುಡ್ಡ ನೋಡಬಾರ್ದಂತೆ ಹತ್ರ ಬಂದು ಕೇಳ್ಬೇಕು, ಅದೇನು ಪುಡಿ ಮಾಡ್ಬೇಕು ಅದನ್ನೀಗ ಅಂತ ಕೇಳ್ಬೇಕಂತ. ಏನ್ ವಿಲ್ ಪವರ್? ಸ್ವಾಮೀಜಿಯ ಡೆಫಿನೇಷನ್ ಇದೆಯಲ್ಲ, ಒಂದೊಂದು ಸಾಲು ಕೂಡ ಅದ್ಭುತವಾಗಿರುವಂತದ್ದು. ನಾಗರಾಜ್ ಹೇಳುವಾಗ ಹೇಳಿದ್ರು ಇಲ್ಲಿರೋರೆಲ್ಲ ವಿವೇಕಾನಂದರ ಕಲ್ಪನೆಯ ಆ ತರುಣರು ಅಂತ ನಾನು ಭಾವಿಸ್ತೀನಿ ಅಂತ. ಅವ್ರು ಹೇಳ್ತಾರೆ ಬಹಳ ಹೆಮ್ಮೆ ಪ್ರೀತಿಯಿಂದ, ಕರಡಿ ಮುಂದೆ ನಿಂತ್ಕೊಂಡು ಒಂದ್ಸಲ ನೋಡೋಣ ನಾವೇನಾದ್ರೂ ಹಂಗಿದೀವ ಅಂತ. ಕರೆಕ್ಟ್ ತಾನೇ? ಆ ಪರಿ ಹತ್ತಿರಕ್ಕಾದ್ರೂ ಹೋಗ್ತೀವ, 100% ಆಗೋದು ಬಹಳ ಕಷ್ಟ ಇರ್ಬೋದು, ಮನೆ ಪಕ್ಷ ಒಂದು ಹೆಜ್ಜೆ ಆದ್ರೂ ಇಡಬೇಕಲ್ಲ. ಹೀಗಾಗಿ ನಾವು ವಿವೇಕ ಮಾಲೆಯನ್ನ ಆಲೋಚನೆ ಮಾಡಿದ್ವಿ. ರಾಕ್ ಡೇ ಮೊದಲನೇ ವರ್ಷ ಸುಮ್ಮನೆ ಮಾಡ್ತಿದ್ವಿ, 2ನೇ ವರ್ಷದಿಂದ ನಾವು ವಿವೇಕ ಮಾಲೆಯನ್ನದು ಜೋಡಿಸಿದ್ವಿ. ವಿವೇಕ ಮಾಲೆ ಅಂದ್ರೆ ಏನಂದ್ರೆ ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಹೇಳಬೇಕು. ಈಗ ವಾಪಸ್ ನಾನು ಕೇಳಿದ್ರೆ ಬಹಳ ಜನ ಕೈ ಕೆಳಗಿಳಿಸ್ತಾರೆ, ಬೇಡ ಸರ್ ಇದು ಬಹಳ ಕಷ್ಟ ಇದೆ ಅಂತ. ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಹೇಳಬೇಕು. ಎದ್ದ ನಂತರ ನಾವು ಪ್ರತಿದಿನ ಬೆಳಿಗ್ಗೆ ಒಂದು ಲಿಸ್ಟ್ ಕೊಡ್ತಾರೆ, ಒಂದೇ ಸಲಕ್ಕೆ 5 ಕಿಲೋಮೀಟರ್ ಪ್ರತಿದಿನ ಓಡಬೇಕು ಅಂತ ನಮ್ಮಲ್ಲಿ ಲಿಸ್ಟ್ ಇಲ್ಲ. ಮೊದಲನೇ 4 ದಿನ 1 ಕಿಲೋಮೀಟರ್ ಓಡಬೇಕು, ಆ ನಂತರ ಅದನ್ನ ನಿಧಾನವಾಗಿ 1.5 ಕಿಲೋಮೀಟರ್ಗೆ ಏರಿಸ್ತೀವಿ, ಅದನ್ನ 2 ಕಿಲೋಮೀಟರ್ಗೆ ಏರಿಸ್ತೀವಿ, ಕೊನೆಗೊಂದು 3 ಕಿಲೋಮೀಟರ್. ನಾವು 25 ದಿನಗಳ ನಮ್ಮ ಮಾಲೆ ಮುಗಿಯೋದ್ರ ವೇಳೆಗೆ 3 ಕಿಲೋಮೀಟರ್ ಓಡುವಟ್ಟಾದರೂ ಸಾಮರ್ಥ್ಯ ಇಟ್ಕೊಂಡಿರ್ಬೇಕು ಅಂತ. ಅಂದ್ರೆ ಯಾವಾಗಲೂ ಒಂದು ನಾನು ಅನ್ಕೊಳ್ತಿರ್ತೀನಿ, ಬೇರೆಯವ್ರು ಹೊಡಿಲಿಕ್ಕೆ ಬಂದಾಗ ಉಲ್ಟಾ ಹೊಡೆಯೋ ತಾಕತ್ ಇದೆಯೋ ಇಲ್ಲಿ ಹೋಗೋದಿಲ್ಲ, ಕೊನೆ ಪಕ್ಷ ಓಡಕ್ಕಾದ್ರೂ ತಾಕತ್ ಇರ್ಬೇಕಲ್ಲ. ಅದೂ ಇಲ್ಲ ಅಂತಂದ್ರೆ ಹೊಡೆಸ್ಕೊಂಡು ಸಾಯ್ಬೇಕಾದ ಸ್ಥಿತಿ ಅಷ್ಟೇ. ನಮ್ಮ ಹಿಂದೂ ಸಮಾಜ ಯಾವತ್ತೂ ಹೀಗೆ ಆಗಿರೋದನ್ನ ಇಡೀ ಭಾರತೀಯ ಕಲ್ಪನೆಯಲ್ಲಿ ತೆಗೆದುಕೊಂಡಾಗ ನಾವು ಪ್ರತಿಭಟನೆಯೂ ಮಾಡ್ಲಿಕ್ಕಾಗದಂತ ದೈನೇಸಿ ಸ್ಥಿತಿಗೆ ತಲುಪಿಡ್ತೀವಲ್ಲ, ಅದು ಅತ್ಯಂತ ಕೆಟ್ಟ ಸ್ಥಿತಿ. ಕೊನೆ ಪಕ್ಷ ಆಂತರಿಕವಾಗಿ ನಾನು ಹೊಡಿಲಿಕ್ಕೆ ಬಂದ್ರೆ 4 ಬಾರಿಸ್ತೀನಿ ಹುಷಾರಾಗಿರು ಅಂತ ಹೇಳಬಲ್ಲಂತ ತಾಕತ್ತನ್ನಾದ್ರೂ ಸೃಜಿಸಿಕೊಳ್ಬೇಕು ಅನ್ನೋಂತ ಪ್ರಯತ್ನ. ನಾವು ಓಡುವುದು, ದಂಡ ಹೊಡೆಯೋದು, ಬಸ್ಕಿ ಹೊಡೆಯೋದು, ಕೆಲವರು ನಂಗೆ ಬಂದು ಹೇಳ್ತಾರೆ ಬಹಳ ಒಳ್ಳೇದಪ್ಪ ಈ ನೆಪದಲ್ಲಾದ್ರೂ ಸ್ವಲ್ಪ ಹೊಟ್ಟೆ ಆದ್ರೂ ಕರಗಿಸ್ಕೊತೀನಿ ಬಂದ್ಬಿಡ್ತೀನಿ ನಾನು ಕೂಡ ಅಂತ. ಸೊ ಈ ದೃಷ್ಟಿಯಿಂದ ನಾನು ಕೇಳ್ಕೊಳ್ಳೋದು, ನಾವು ನನ್ನ ದೇಹವನ್ನ ಕಾಪಾಡಿಕೊಳ್ಳುವಂತ, ದೇಹವನ್ನ ಕಾಪಾಡಿಕೊಳ್ಳೋದು ಅಂತಂದ್ರೆ ಅದರೊಳಗಿರುವಂತ ಮಾಂಸಖಂಡಗಳನ್ನು ಬಲಾಢ್ಯಗೊಳಿಸುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಬೇಕು ಅಂತ. ಯಾವಾಗ ಬಲದ ಶಕ್ತಿಯ ಆರಾಧನೆ ಮಾಡ್ತೀವಲ್ಲ ಆಗ ನಮ್ಗೆ ಗೊತ್ತಿಲ್ಲದಂತೆ ನರಗಳು ಹುರಿಗೊಳ್ತವೆ, ನಮ್ಮ ಬೌದ್ಧಿಕ ಶಕ್ತಿಯು ಜೋರಾಗುತ್ತೆ. ಆ ದೃಷ್ಟಿಯಿಂದ ತುಂಬಾ ಅಗತ್ಯ ಇದೆ. ಇನ್ನು ಯುವ ಬ್ರಿಗೇಡ್ನ ವಾಲಂಟಿಯರ್ ಯಾರ್ಯಾರು ಇದ್ದೀರೋ ಅವ್ರಿಗೆ ನಾನು ಕೇಳ್ಕೊಳ್ಳೋದು ಏನಂತಂದ್ರೆ, ರಾಮನಿಗೆ ಆಂಜನೇಯ ಸಿಕ್ಬಿಟ್ಟ. ಆಂಜನೇಯ ಸಿಗದೆ ಹೋಗಿದ್ರೆ ರಾಮನ ಲೈಫ್ ಕಂಪ್ಲೀಟ್ ಆಗಿರ್ತಿರ್ಲಿಲ್ಲ, ನೆನ್ಪಿಟ್ಕೊಳ್ಳಿ. ರಾಮನ ಲೈಫ್ ಕಂಪ್ಲೀಟ್ ಆಗೋದು ಯಾಕೆ ಅಂತಂದ್ರೆ, ಇಡೀ ರಾಮಾಯಣ ಕಂಪ್ಲೀಟ್ ಆಗಿದ್ ಯಾಕೆ ಅಂತಂದ್ರೆ ಆಂಜನೇಯ ಸಿಕ್ಕಿದ್ರಿಂದ. ಅಕಸ್ಮಾತ್ ಆಂಜನೇಯ ಸಿಗದೆ ಹೋಗಿದ್ದಿದ್ರೆ ಬಹುಶಃ ಸಾಗರವನ್ನ ಲಂಘಿಸಿ ಸೀತೆ ಅಲ್ಲೇ ಇದ್ದಾಳೆ ಅಂತ ಹೇಳುವವರು ಯಾರೂ ಇರಲಿಲ್ಲ. ಎಷ್ಟು ಟ್ರಾಜಿಕ್ ಆಗ್ಬಿಟ್ಟಿರ್ತಿತ್ತು ಅಂತಂದ್ರೆ, ಸೀತೆ ಅಲ್ಲಿ ಇದ್ದಾಳೆ ಅಂತ ನೋಡ್ಕೊಂಡು ಬಂದು ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೆ ಆಗಿರ್ಲಿಲ್ಲ ಅಂದಿದ್ದಿದ್ರೆ, ರಾಮ ಅಲ್ಲಿಗೆ ಹೋಗ್ಲಿಕ್ಕೆ ಸ್ವಲ್ಪ ತಡವಾಗಿದ್ದಿದ್ರೆ, ಸೀತೆ ತನ್ನಂತಾನು ದಹಿಸಿಕೊಂಡಿದ್ರೆ, ಇಲ್ಲಿ ವಾಪಸ್ 14 ವರ್ಷಕ್ಕೆ ಬರ್ಲಿಕ್ಕಾಗದೆ ಭರತ ತೀರ್ಕೊಂಡಿದ್ದಿದ್ರೆ ಇಡೀ ದೇಶದ ಕಥೆಯೇ ಚೇಂಜ್ ಆಗಿತ್ತು. ಒಬ್ಬ ಆಂಜನೇಯ ಎಲ್ಲವನ್ನು ಎಷ್ಟು ಕ್ವಿಕ್ ಆಗಿ ಮುಗಿಸಿದ ಅಂತಂದ್ರೆ, ರಾಮಾಯಣಕ್ಕೊಂದು ಸುಂದರವಾದ ಅಂತಿಮ ಸ್ವರೂಪವನ್ನು ಕೊಟ್ಟ. ಆದ್ರೆ ವಿವೇಕಾನಂದರು ಯಾರಿದ್ದಾರಪ್ಪ ಆಂಜನೇಯರು? ಯುವ ಬ್ರಿಗೇಡ್ನ ಕಾರ್ಯಕರ್ತನ ಕೇಳ್ಕೊಳ್ಳೋದು, ದೇಶದಲ್ಲಿ ಬಹಳ ಜನ ಇದ್ದಾರೆ, ನಾವು ವಿವೇಕಾನಂದರ ಆಂಜನೇಯರಾಗಬಹುದಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ನಮಗೆಲ್ಲ ಇರೋದು ಅಂತ. ಸ್ವಾಮಿ ವಿವೇಕಾನಂದರು ಬಯಸಿದ ಕೆಲಸಗಳನ್ನ ಆದಷ್ಟು ಬೇಗ ಮುಗಿಸಿಕೊಟ್ಟು ಸ್ವಾಮೀಜಿಗೆ ಹೇಳಬೇಕು, ನೀವ್ ಯಾವ ಭಾರತದ ಕನಸನ್ನ ಕಂಡು ಹೋದ್ರೋ ಆ ಕನಸನ್ನ ನನಸು ಮಾಡ್ಲಿಕ್ಕೆ ನಾವಿದ್ದೀವಿ, ನಮ್ಮ ಜೀವನವನ್ನ ನಿಮ್ಮ ಕಲ್ಪನೆಯ ಆ ಭಾರತಕ್ಕೋಸ್ಕರ ಸವಸು ಬಿಡ್ತೀವಿ ಅಂತ ಹೇಳಬಲ್ಲಂತ ತಾರುಣ್ಯ ಬೇಕಾಗಿದೆ. ಸ್ವಾಮೀಜಿಗೆ ಆ ಥರದವ್ರನ್ನ ಕಂಡ್ರೆ ಬಹಳ ಪ್ರೀತಿ ಇತ್ತು. ಸ್ವಾಮೀಜಿಯವರ ಬದುಕಿನ ಕಾಲಕ್ಕೆ ಅವ್ರಿಗೆ ಸಿಕ್ಕಂತ ಅತ್ಯಂತ ಶ್ರೇಷ್ಠ ಆಂಜನೇಯ ಯಾರು ಗೊತ್ತಾ? ನನಗೆ ಬಹಳ ಬಾರಿ ಯೋಚನೆ ಮಾಡುವ ಹೊಟ್ಟೆ ಉರಿತಿರುತ್ತೆ, ಏನ್ ಪುಣ್ಯಾತ್ಮ ಇರಬೇಕು ಅವನು ಅಂತ, ಅಳಸಿಂಗ ಪೆರುಮಾಳ್ ಅಂತ. ಅಳಸಿಂಗ ಪೆರುಮಾಳ್ನ ಪತ್ನಿ ನಮ್ಮ ಕರ್ನಾಟಕದ ಹೆಣ್ಮಗಳು. ಆಕೆ ಅಳಸಿಂಗ ಪೆರುಮಾಳ್ ಹೇಗಿದ್ರು ಅಂತಂದ್ರೆ, ಬದುಕಿದ 44 ವರ್ಷ ಮಾತ್ರ, ಗುರು 39.5 ವರ್ಷ, ಶಿಷ್ಯ 44 ವರ್ಷ ಅಷ್ಟೆ. ಯಾವ ತರ ಇದ್ರು ಅಂತಂದ್ರೆ, ಇಡೀ ಚೆನ್ನೈ, ಇವತ್ತಿನ ಚೆನ್ನೈ, ಅವತ್ತಿನ ಮೆಡ್ರಾಸ್, ಅಳಸಿಂಗ ಪೆರುಮಾಳ್ರು ನಡ್ಕೊಂಡು ಹೋಗ್ತಿದ್ರೆ ನಾನು ಓದ್ಬೇಕಾದ್ರೆ ರೋಮಾಂಚಿತನಾಗ್ಬಿಟ್ಟೆ. ನಡ್ಕೊಂಡು ಹೋದ್ರೆ ಯಾರಾದ್ರೂ ಬಂದು ಕೇಳ್ತಿದ್ರಂತೆ, ಸಾರೋಟು ವಾಲಗಳೆಲ್ಲ ನೀವು ನಮ್ ಗಾಡಿಯಲ್ಲೇ ಹತ್ಬೇಕು, ನಮ್ ಗಾಡಿಯಲ್ಲೇ ಹತ್ಬೇಕು ಅಂತ. ದುಡ್ಡು ತಗೊಳ್ತಿರ್ಲಿಲ್ಲ ಅವ್ರ ಹತ್ರ. ಅವಾಗ ಅಳಸಿಂಗ ಪರಿಮಾಡ್ರು, ನಿನ್ನೆ ನಿನ್ ಗಾಡಿಗೆ ಬಂದಿದ್ದೆ, ಮೊನ್ನೆ ನನ್ನ ಫ್ಯಾಮಿಲಿ ಅವರೆಲ್ಲ ನಿನ್ ಗಾಡಿಗೆ ಬಂದಿದ್ರು, ಇವನ್ ಗಾಡಿಗೆ ನಾನು ಹೋಗಿ ಬಹಳ ದಿನ ಆಯ್ತು, ನಾನು ಇವನ್ ಗಾಡಿಗೆ ಹೋಗ್ತೀನಿ ಪರವಾಗಿಲ್ಲ ಅಂತ ಕೇಳುವಂತೆ. ಆ ವ್ಯಕ್ತಿತ್ವ ಅಳಸಿಂಗ ಪೆರುಮಾಳ್ರದ್ದು.
ಅಳಸಿಂಗ ಪೆರುಮಾಡರ ವ್ಯಕ್ತಿತ್ವ ಎಷ್ಟು ಅಗಾಧವಾಗಿತ್ತು ಅಂತಂದ್ರೆ, ಸ್ವಾಮೀಜಿ ಅಳಸಿಂಗ ಪೆರುಮಾಡರನ್ನ ಎಷ್ಟು ಪ್ರೀತಿಸ್ತಿದ್ರು ಅಂತಂದ್ರೆ, ಬಿಲೀವ್ ಮೀ, ನಾನು ಜೀವನದಲ್ಲಿ ಹೊಟ್ಟೆ ಉರಿಸ್ಕೊಂಡ್ರೆ ಒಂದು ಇಬ್ಬರು ಮೂವರು ಬಗ್ಗೆ ಹೊಟ್ಟೆ ಉರಿಯಿದೆ. ಅದೊಂದು ಸೋದರಿ ನಿವೇದಿತಾ ಬಗ್ಗೆ, ಇನ್ನೊಂದು ಅಳಸಿಂಗ ಪೆರುಮಾಡರ ಬಗ್ಗೆ, ಜೋಸೆಫಿನ್ ಮ್ಯಾಕ್ಲಾಡ್ ಥರದವ್ರ ಬಗ್ಗೆ. ಯಾಕೆಂದ್ರೆ ನಾವೆಲ್ಲರೂ ವಿವೇಕಾನಂದರನ್ನ ಹೃದಯದಲ್ಲಿ ಇಟ್ಕೊಂಡು ಆರಾಧಿಸ್ತೀವಲ್ಲ, ಆ ಪುಣ್ಯಾತ್ಮ ವಿವೇಕಾನಂದ ಇವರನ್ನ ತನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದ. ಏನ್ ದೊಡ್ಡವ್ರು ಇರ್ಬೇಕು ಅವರೆಲ್ಲ, ಅವ್ರದ್ದೆಲ್ಲರಿಗೂ ಗ್ರೇಟ್ನೆಸ್ ಎಂಥದ್ದು ಇರಬೇಕು. ಅಳಸಿಂಗ ಪೆರುಮಾಳ್ನವು, ಅಳಸಿಂಗ ಪೆರುಮಾಳ್, ನಾನು ಹೇಳಿದೆ ಜೋಸೆಫಿನ್ ಮ್ಯಾಕ್ಲಾಡ್, ವಿವೇಕಾನಂದರು ಬಹಳ ಪ್ರೀತಿಸ್ತಾ ಇದ್ದಂತ ಹೆಣ್ಣು ಮಗಳು ಆಕೆ. ಜೋಸೆಫಿನ್ ಮ್ಯಾಕ್ಲಾಡ್ ವಿವೇಕಾನಂದರ ಮಾತೃ, ವಿವೇಕಾನಂದರಿಗೂ ತಾಯಿ ಆದಂತ ಅತ್ಯಂತ ಶ್ರೇಷ್ಠ ಮಾತೃ ಹೃದಯದ ವ್ಯಕ್ತಿತ್ವ ಆಕೆದು. ಜೋಸೆಫಿನ್ ಮ್ಯಾಕ್ಲಾಡ್ ಈ ಅಳಸಿಂಗ ಪೆರುಮಾಳ್ರನ್ನ ಬಹುಶಃ ಕೋಲ್ಕತ್ತಾದಲ್ಲಿ ಒಮ್ಮೆ ನೋಡಿದಾಗ ಅಳಸಿಂಗ ಪೆರುಮಾಳ್ರನ್ನ ನೋಡಿ ಹೇಳ್ತಾಳೆ, ಏನು ನಾಮ ಎಲ್ಲ ಏನು ವಿಚಿತ್ರವಾಗಿ ಇಟ್ಕೊಂಡಿದ್ದಾನು ಅಂತ ಅಪಹಾಸ್ಯ ಮಾಡ್ತಾಳೆ. ಜೋಸೆಫಿನ್ ಮ್ಯಾಕ್ಲಾಯ್ಡ್ ವಿವೇಕಾನಂದರ ಅತ್ಯಂತ ಪ್ರಿಯ ಶಿಷ್ಯ ಮತ್ತು ವಿವೇಕಾನಂದರಿಗೆ ತಾಯಿ ಸಮಾನಳಾದವಳು. ಅಳಸಿಂಗ ಪೆರುಮಾಳರ ನಾಮವನ್ನು ಕುರಿತು ಇಟ್ಕೊಂಡಿದ್ದ ನಾಮ ವಿಶಿಷ್ಟಾದ್ವೈತ ಸಂಪ್ರದಾಯದವರು ನಾಮವನ್ನು ನೋಡಿ ಆಡ್ಕೊಂಡಾಗ ಏಕ್ದಮ್ ಕೆಂಡ ಕೆಂಡವಾದ ಸ್ವಾಮೀಜಿ ಹೇಳ್ತಾರೆ, ಏಯ್ ಜೋ, ಏನ್ ಗೊತ್ತಿದೆ ನಿನಗೆ ಅಳಸಿಂಗ ಪೆರುಮಾಳ್ನ ಬಗ್ಗೆ? ನನ್ನ ಅಳಸಿಂಗ ಪೆರುಮಾಳ್ನ ಆಡಿಕೊಳ್ಳುವಂಥದ್ದು ನೀನೇನು ಮಹಾ ಮಾಡಿದ್ಯಾ, ಹೋಗು ಅಂತಾರೆ ಜೋಸೆಫಿನ್ ಮ್ಯಾಕ್ಲಾಡ್ಗೆ. ಜೋಸೆಫಿನ್ ಗಾಬರಿ ಆಗ್ಬಿಡ್ತಾಳೆ, ಅಯ್ಯಪ್ಪ ನನ್ನನ್ನೇ ಹಿಂಗೆ ಬೈದಿದ್ದಾರೆ ಅಂತಂದ್ರೆ ಅಳಸಿಂಗ ತುಂಬಾ ದೊಡ್ಡ ವ್ಯಕ್ತಿಯೇ ಇರಬೇಕು ಅಂತ ಆಮೇಲೆ ಅರ್ಥೈಸ್ಕೊಳ್ತಾಳೆ ಅಳಸಿಂಗ ಎಂಥವನು ಅಂತ. ಇದು ಅಳಸಿಂಗ ಪೆರುಮಾಳರ ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವ ಅಂತ. ಯಾಕೆ ಅಳಸಿಂಗ ಪೆರುಮಾಳರು ಸ್ವಾಮೀಜಿಗೆ ಬಹಳ ಇಷ್ಟ ಆಗ್ತಾರೆ ಗೊತ್ತಾ? ನಾವು ಹಂಗೆ ಹೆಂಗೆ ಆಗ್ಬೋದು ಅಂತ ಹೇಳ್ತೀನಿ. ಹೆಂಗೆ ಅಂತಂದ್ರೆ, ಅಳಸಿಂಗ ಪೆರುಮಾಳರು ತನಗೋಸ್ಕರ ತಾನು ಯಾವತ್ತೂ ಬದುಕಲೇ ಇಲ್ಲ, ಇತರರಿಗೋಸ್ಕರವೇ ಬದುಕಿದ್ದು. ಅಳಸಿಂಗ ಪೆರುಮಾಳರನ್ನ ನಾನು ಒಂದೆರಡು ಘಟನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಮಿತ್ರರೇ. ಸ್ವಾಮೀಜಿ ಯಾಕೆ ಅಳಸಿಂಗನ ಅಷ್ಟು ಇಷ್ಟಪಡ್ತಿದ್ರು ಅಂದ್ರೆ, ಒಂದ್ಸಲ ಅಳಸಿಂಗ ಪೆರುಮಾಳರ ಮಿತ್ರ ಮನೆಯಲ್ಲಿ ದೊಡ್ಡ ಮದುವೆ, ತುಂಬಾ ಶ್ರೀಮಂತರ ಮನೆ, ಅವ್ರ ಮನೆಗೆ ದೂರದಿಂದ ಬಂದಿರುವಂತ ಒಬ್ಬ ವ್ಯಕ್ತಿಗೆ ಡಿಸೆಂಟ್ರಿ ಶುರುವಾಗ್ಬಿಡತ್ತೆ. ಡಿಸೆಂಟ್ರಿ ಶುರುವಾದ ತಕ್ಷಣ ಆ ದೊಡ್ಡ ಮದುವೆಯ ಮನೆಯವರಿಗೆ ಗಾಬರಿ ಆಗ್ಬಿಡತ್ತೋ, ಏನಪ್ಪ ಇನ್ನೇನಾಗತ್ತೆ ಅಂತ. ತಕ್ಷಣ ಅಳಸಿಂಗ ಪೆರುಮಾಳರು ಆ ಮದುವೆನ ಬಿಟ್ಟು ಆ ವ್ಯಕ್ತಿ ತಮ್ಮ ಮನೆಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಡಾಕ್ಟರ್ ಕರೆದು ಕೇಳ್ತಾ, ಡಾಕ್ಟರ್ ಹೇಳ್ತಾರೆ ಒಂದು ಔಷಧಿ ಕೊಡ್ತೀನಿ, ಈ ಔಷಧಿ ಕೊಟ್ಟರೆ 2 ಗಂಟೆಗೆ ಎಲ್ಲವೂ ಸರಿ ಹೋಗ್ಬಿಡತ್ತೆ, 2 ಗಂಟೆ ವೇಳೆಗೆ ಒಂದ್ಸಲ ಆಗುತ್ತೆ, ಅದಾದ್ಮೇಲೆ ನಿಂತು ಹೋಗ್ಬಿಡುತ್ತೆ, ಏನ್ ತಲೆ ಕೆಡಿಸ್ಕೊಳ್ಳುವಂತಿಲ್ಲ ಅಂತ ಅಳಸಿಂಗ ಪೆರುಮಾಳರು ಮರೆಸಿರ್ತಾರೆ. 2 ಗಂಟೆ ಆದರೂ ಆಗಲ್ಲ, ಡಾಕ್ಟರ್ ಕೇಳ್ತಾರೆ ಏನ್ ಮಾಡಬೇಕು, ಎನಿಮಾ ಕೊಡಿ ಸರಿ ಹೋಗುತ್ತೆ. ಜೊತೆಯಲ್ಲಿದ್ದವರೆಲ್ಲ ಎನಿಮಾ ಎಲ್ಲ ಕೊಡಬೇಕು, ಶು ಏನ್ ಗಲೀಜಪ್ಪ ಇದು ಹೆಂಗೆ ಅಂತ ಅನ್ಕೊಂಡ್ರೆ, ಅಳಸಿಂಗ ಪೆರುಮಾಳ ತಲೆ ಕೆಡಿಸ್ಕೊಳ್ತೆ ಎನಿಮಾ ಕೊಟ್ಟು ಆಗ ಅವರಿಂದ ಹೊರಗೆ ಅವರು ಭೇದಿ ಬಂದ್ಬಿಡತ್ತಲ್ಲ, ಅದು ಹೆಂಗಾಗ್ಬಿಡುತ್ತೆ ಅಂದ್ರೆ ಮೈಯೆಲ್ಲ ಆಗ್ಬಿಡುತ್ತೆ ಅವರಿಗೆ. ಜೊತೆಯಲ್ಲಿದ್ದವರೆಲ್ಲ ಗಾಬರಿ ಆಗ್ಬಿಡ್ತಾರೆ, ಥೂ ಏನಾಯ್ತಪ್ಪ ಏನ್ ಗಲೀಜಿದು ಅಂತಂದ್ರೆ, ಅಳಸಿಂಗರು ಒಂದು ಚೂರು ಮಾತಾಡ್ಕೊಳ್ಳದೆ ಎಲ್ಲವನ್ನೂ ಕ್ಲೀನ್ ಮಾಡಿ ಆ ವ್ಯಕ್ತಿಯನ್ನು ಕ್ಲೀನ್ ಮಾಡಿಸಿ, ಆತನು ತುಂಬಾ ದೊಡ್ಡ ವ್ಯಕ್ತಿ, ಆರ್ಡಿನರಿ ವ್ಯಕ್ತಿ ಅಲ್ಲ, ತಾ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಜೊತೆಲಿದ್ದವ್ರಿಗೆ ಏನ್ ಹೇಳ್ತಾರೆ ಗೊತ್ತಾ? ಬಹಳ ಸುಂದರವಾದ ಮಾತು, ರೋಗಿಯ ಶುಶ್ರೂಷೆ ಮಾಡುವಾಗ ಅಸಹ್ಯ ಪಟ್ಕೊಂಡು ಮಾಡಿದರೆ ಅದು ಶುಶ್ರೂಷೆ ಆಗಲ್ಲಪ್ಪ, ನಾವು ಪ್ರೀತಿಯಿಂದ ಮತ್ತು ಶ್ರದ್ಧೆಯಿಂದ ಮಾಡಬೇಕು, ಆಗಲೇ ರೋಗಿಯ ಶುಶ್ರೂಷೆ ಅಂದ್ಕೊ. ಏನ್ ದೊಡ್ಡ ಮಾತು, 44 ವರ್ಷ ಬದುಕಿದ ಒಬ್ಬ ವ್ಯಕ್ತಿ ಈ ತರದ ದೊಡ್ಡ ಮಾತುಗಳನ್ನು ಆಡೋದ? ವಿವೇಕಾನಂದರು ಎಷ್ಟು ಪ್ರೀತಿಯಿಂದ ಹೇಳ್ತಾರೆ ಅಂತಂದ್ರೆ, ಅಳಸಿಂಗ ತನ್ನ ಜೀವವನ್ನೇ ಇತರರಿಗೋಸ್ಕರ ಸವಸಿರುವಂತ ವ್ಯಕ್ತಿ, ಅವನಿಗೆ ತೊಂದರೆ ಬರದೇ ಇರುವಂತೆ ನೋಡ್ಕೊಳ್ಳಿ ಅಂತ ತನ್ನ ವಿದೇಶಿ ಮಿತ್ರರಿಗೆ ಹೇಳ್ತಾರೆ. ವಿವೇಕಾನಂದರು ಆಸ್ತೆಯಿಂದ ಹೇಳಿದ ಬ್ರಹ್ಮವಾದಿ ಅನ್ನೋ ಪತ್ರಿಕೆಯನ್ನು ಅಳಸಿಂಗರು ಶುರು ಮಾಡಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಅಂತ ಸಿಕ್ಕಾಪಟ್ಟೆ ಸಾಲ ಮಾಡಿದ್ದಾಗ ವಿವೇಕಾನಂದರು ಹೇಳ್ತಾರೆ, ಅವನ ಸಾಲವನ್ನ ಮೊದಲು ತೀರಿಸಿ ಅವನ ಬ್ರಹ್ಮವಾದಿನ ಪತ್ರಿಕೆ ನೋಡ್ಕೊಂಡು ಹೋಗುವಂತಾಗ್ಲಿ ಅಂತ ಕೇಳಿದಾಗ, ಅವನು ಹೊರಗಡೆ ಮಿತ್ರರು ನಿವೇದಿತಾ ಮೂಲಕ ಹೇಳಿ ಕಳಿಸ್ತಾರೆ, 1 ಲಕ್ಷ ರೂಪಾಯಿ ನಾವು ಕೊಡ್ತೀವಿ, ವಿವೇಕಾನಂದರು ಬಹಳ ಆಸ್ತೆಯ ಕೆಲಸ ನೀವು ಮಾಡಿ ಅಂದಾಗ ಅಳಸಿಂಗರು ಕೈ ಮುಗಿದು ಹೇಳ್ತಾರೆ, ಇದು ನಾನು ಹೊತ್ತ ಹೊರೆ, ನಾನೇ ಇದನ್ನು ನಿಭಾಯಿಸಬೇಕು, ದಯಮಾಡಿ ಈ ವಿಚಾರದಲ್ಲಿ ನನ್ನ ಸಹಕಾರಕ್ಕೆ ಬರಬೇಡಿ ಅಂತ ಕೇಳ್ಕೊಳ್ಳುವಂಥ ಅಪರೂಪದ ವ್ಯಕ್ತಿ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ನೀವೆಲ್ಲರೂ ಓದಬೇಕು ಅಂತ. ನಾವೆಲ್ಲರೂ ಹೆಂಗಾಗಬೇಕು ಜೀವನದಲ್ಲಿ ಅಂದರೆ, ಅಳಸಿಂಗರಂತೆ ಆ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗಿಬಿಟ್ರೆ ವಿವೇಕಾನಂದರು ನಮ್ಮನ್ನೂ ಹೃದಯದಲ್ಲಿ ಇಟ್ಕೊಳ್ತಾರೆ ಅನ್ನೋದನ್ನು ಯಾವತ್ತೂ ಮರಿಬೇಡಿ ಅಂತ. ಸ್ವಾಮಿ ವಿವೇಕಾನಂದರು ಕಳೆದು ಹೋಗಿರೋ ಜೀವ ಅಲ್ಲ, ಬಿಲೀವ್ ಮೀ, ಅದು ಬರೀ ಮೂರ್ತಿಯಾಗಿ ನಿಂತಿರುವಂತ ಜೀವ ಅಲ್ಲ. ವಿವೇಕಾನಂದರು 100% ಎಲ್ಲೆಲ್ಲಿ ರಾಷ್ಟ್ರಹಿತದ ಚಿಂತನೆ ನಡೆಯುತ್ತೋ ಅಲ್ಲೆಲ್ಲ ಓಡಾಡ್ತಾ ಇರ್ತಾರೆ ಅಂತ ನಾನಂತೂ ಭಾವಿಸ್ತೀನಿ. ಯಾಕೆ ಅಂತಂದ್ರೆ, ವಿವೇಕಾನಂದರು ಹೇಳ್ತಾರೆ, ಒಂದು ದಿನ ಈ ದೇಹವನ್ನ ನಾನು ಹರಿದ ಬಟ್ಟೆ ಕಿತ್ತು ಬಿಸಾಡೋ ತರ ಬಿಸಾಕ್ಬಿಡ್ತೀನಿ. ನೆಕ್ಸ್ಟ್ ಸೆಂಟೆನ್ಸ್ ಏನಿದೆ ಗೊತ್ತಾ? ಎಲ್ಲಿವರೆಗೂ ಜಗತ್ನಲ್ಲಿರೋ ಪ್ರತಿಯೊಬ್ಬನು ನಾನು ಭಗವಂತನೊಂದಿಗೆ ಒಂದಾಗಿದ್ದೀನಿ ಅನ್ನೋದನ್ನ ಅರಿತುಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಾನು ಅವರ ನಡುವೆ ಸ್ಪಿರಿಟ್ ಆಗಿ ಕೆಲಸ ಮಾಡ್ತಾನೇ ಇರ್ತೀನಿ ಅಂತ ವಿವೇಕಾನಂದರು ಹೇಳಿರೋದ್ರಿಂದ, ಎಲ್ಲೆಲ್ಲಿ ರಾಕ್ ಡೇ ನಡೀತಿರುತ್ತೋ ಆ ಪುಣ್ಯಾತ್ಮ 100% ಅಲ್ಲೆಲ್ಲ ಓಡಾಡ್ತಿರ್ತಾರೆ ಅಂತ ನಾನಂತೂ ಅತ್ಯಂತ ಶ್ರದ್ಧೆಯಿಂದ ಭಾವಿಸ್ತೀನಿ. ಹೀಗಾಗಿ ಇವತ್ತು ಮಾಲೆ ಧರಿಸುವಾಗ ಸುಮ್ಮನೆ ಧರಿಸ್ಕೊಂಡು ಹೋಗ್ಬಿಡ್ಬೇಡಿ,
ಮಾಲೆ ಧರಿಸುವಾಗ ನೆನ್ಪಿಟ್ಕೊಳ್ಳಿ, ಸ್ವಾಮಿ ವಿವೇಕಾನಂದರು ಆಶೀರ್ವದಿಸಿ ಕೊಟ್ಟಿರುವಂತ ಮಾಲೆ, ಆ ಮಾಲೆಯನ್ನ ನಾವೆಲ್ಲ ಎದೆ ಮೇಲೆ ಹಾಕೊಂಡು ಓಡಾಡಬೇಕು ಎನ್ನುವಂತ ಆ ಕಲ್ಪನೆ ಇಟ್ಕೊಂಡು ಅದಕ್ಕೆ ತಕ್ಕಂತೆ ನಮ್ಮನ್ನ ನಾವು ರೂಪಿಸಿಕೊಳ್ಳುವಂತ ಪ್ರಯತ್ನ ಮಾಡೋಣ ಅಂತ ನಾನು ಅತ್ಯಂತ ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಮೀಜಿ ಕೂಡ ಬಂದಿದ್ದಾರೆ ರಾಮಕೃಷ್ಣ ಆಶ್ರಮದಿಂದ. ರಾಮಕೃಷ್ಣ ಆಶ್ರಮದಿಂದ ಒಬ್ಬ ಸಾಧುಗಳು ಬಂದ ನಂತರವೇ ಇದು ಕಂಪ್ಲೀಟ್ ಆಗುತ್ತೆ. ನಾನು ನಿಮ್ಮೆಲ್ಲರನ್ನು ಕೇಳ್ಕೊಳ್ತೀನಿ, ಆ ಒಂದು ಕ್ಯಾಲೆಂಡರ್ ತಗೊಂಬ ಹಾಗೆ ಸಾವರ್ಕರದು, ವಿವೇಕಾನಂದರ ಕುರಿತಂತ ಒಂದಷ್ಟು ಪುಸ್ತಕ ಇದೆ, ಸೇಲ್ಸಿಗೆ ತಗೊಂಬನ್ನಿ ಅಂತ. ಈ 25-30 ದಿನ, ಈ ಬಾರಿ ಸ್ವಲ್ಪ ಜಾಸ್ತಿ, ಮಾಲೆನ ಹಾಕಿದ ನಂತರ ಈ ಮಾಲೆ ವಿಸರ್ಜನೆಯು ಒಂದು ವಿಶೇಷವಾಗಿ ಮಾಡ್ತೀವಿ ನಾವು. ನಾವೆಲ್ಲರೂ ಯಾವ ಬಂಡೆ ಮೇಲೆ ವಿವೇಕಾನಂದರು ಕೂತಿದ್ರೋ ಅಲ್ಲಿಗೆ ಹೋಗ್ತೀವಿ. ಯಾರ್ಯಾರು ಮಾಲೆ ಹಾಕಿದ್ದೀವೋ ಅವರೆಲ್ಲ ಕನ್ಯಾಕುಮಾರಿಗೇನೆ. ಬರ್ಲಿಕ್ಕೆ ಆಗದೆ ಇರೋರು ಎಲ್ಲಿ ಮಾಲೆ ಹಾಕಿದ್ದು ಅಲ್ಲೇ ವಿಸರ್ಜನೆ ಮಾಡ್ತೀವಿ, ಅಥವಾ ರಾಮಕೃಷ್ಣ ಆಶ್ರಮದ ಅಥವಾ ಯಾವ್ದೋ ಒಂದು ಜಾಗಕ್ಕೆ ಹೋಗಿ ವಿವೇಕಾನಂದ ಎದುರುಗಡೆ ಕೂತ್ಕೊಂಡು ಮನೆಯಲ್ಲೇ ನಂದು ವೃತ ಮುಗಿದಿದೆ ಅಂತ ಮಾಲೆ ತೆಗೆದ್ರೆ ಆಯ್ತು ಅಂತ. ವಿವೇಕಾನಂದರ ಲಾಕೆಟ್ ಅಷ್ಟೇ ಮಾಲೆ ಅಂತಂದ್ರೆ. ಆದ್ರೆ ಯಾರ್ಯಾರಿಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೋ ನಾವೆಲ್ಲರೂ ಅದೇ ಬಂಡೆ ಮೇಲೆ ಹೋಗ್ತೀವಿ. ಆ ಬಂಡೆ ಮೇಲೆ ಎಲ್ಲಿ ವಿವೇಕಾನಂದರು ತಪಸ್ಸು ಮಾಡ್ಲಿಕ್ಕೆ ಕೂತು ಅಲ್ಲಿ ನಾವೆಲ್ಲ ಕೂತ್ಕೋತೀವಿ. ನನ್ನ ಜೀವನದಲ್ಲಿ ಮುಂದಿನ 1 ವರ್ಷದೊಳಗೆ ಇಂಥದ್ದೇನೋ ಸಾಧಿಸ್ತೀನಿ ಅಂತ ನಾವು ಸಂಕಲ್ಪ ಮಾಡ್ಕೊಂಡು ಅಲ್ಲಿಂದ ವಾಪಸ್ ಬರ್ತೀವಿ. ಆ ಸಂಕಲ್ಪವನ್ನು ನಮಗೆ ನಾವೇ ಪ್ರತಿನಿತ್ಯ ಈಡೇರಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ತೊಡಗ್ತೀವಿ. ಅದು ಬಹಳ ವಿಶೇಷ. ಪ್ರತಿ ವರ್ಷ ನಾವು ಯಾವಾಗ ಹೋಗ್ತೀವಿ ಅಂದರೆ ವಿವೇಕಾನಂದರ ಜಯಂತಿಯಾದ ಭಾನುವಾರಗಳನ್ನು ಹೋಗ್ತೀವಿ. ಯಾವ ಭಾನುವಾರ ಹತ್ರ ಬರುತ್ತೋ. ಈ ಬಾರಿ ವಿಚಿತ್ರ ಅಂದರೆ ಜಯಂತಿನೇ ಭಾನುವಾರ ಬಂದಿದೆ, 11-12 ಬಂದಿದೆ. ಆದರೆ ಮಾಲೆ ಹಾಕ್ಕೊಂಡವರೆಲ್ಲ ವಿವೇಕಾನಂದರ ಜಯಂತಿ ಎಂದು ಕರ್ನಾಟಕನೇ ಬಿಟ್ಟು ಅಲ್ಲಿಗೆ ಹೋದರೆ ಕರ್ನಾಟಕನ ಬ್ಯಾಲೆನ್ಸ್ ಮಾಡೋದು ಹೆಂಗೆ? ಅದಕ್ಕೆ ಈ ಬಾರಿ 11-12 ನಾವು ಇಲ್ಲೇ ಇರ್ತೀವಿ. ಅದರಲ್ಲಿ ವಿಶೇಷ ಏನು ಅಂದರೆ 10-11-12 ಮೂರು ದಿನ, ಶುಕ್ರವಾರ ಶನಿವಾರ ಭಾನುವಾರ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಯಾರ್ಯಾರು ಮಾಲೆ ಹಾಕಿದ್ದಾರೋ ಅವರು ಮತ್ತು ಇತರೆ ಯುವ ಬ್ರಿಗೇಡ್ನ ಕಾರ್ಯಕರ್ತರು ಸೇರಿಕೊಂಡು ಹಳ್ಳಿಯಿಂದ ಹಳ್ಳಿಗೆ ಪಾದಯಾತ್ರೆ ಮಾಡ್ತಾ ವಿವೇಕಾನಂದರ ಸಂದೇಶವನ್ನು 3 ದಿನಗಳ ಕಾಲ ತಲುಪಿಸುವಂತ ಪ್ರಯತ್ನ ಮಾಡ್ತೀವಿ. ಒಟ್ಟು ಕರ್ನಾಟಕದಲ್ಲಿ 20 ದಿನಗಳಲ್ಲಿ ಅಥವಾ ಈ 3 ದಿನಗಳಲ್ಲಿ 20 ಜಿಲ್ಲೆ ಅಂತ ಇಟ್ಕೊಂಡ್ರು ನಾವು ಕನಿಷ್ಠ ಪಕ್ಷ 28 ಜಿಲ್ಲೆಯಲ್ಲಿ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ಕನಿಷ್ಠ 1,000 ಹಳ್ಳಿಗಳನ್ನ ಈ 3 ದಿನಗಳಲ್ಲಿ ನಾವು ಭೇಟಿ ಮಾಡಿ ವಿವೇಕಾನಂದರ ಸಂದೇಶವನ್ನು ಮುಟ್ಟಿಸಬೇಕು ಅನ್ನುವಂತ ದೊಡ್ಡ ಸವಾಲನ್ನು ಸ್ವೀಕರಿಸಿದ್ದೀವಿ. ಬೆಂಗಳೂರಿನ ಹುಡುಗರು ನಮ್ಮ ದೊಡ್ಡ ಮುದುವಾಡಿ ಎಲ್ಲಿ ನಮ್ಮ ಯುವ ಫಾರ್ಮ್ ಇದೆಯೋ ಅಲ್ಲಿಂದ ಶುರು ಮಾಡಿ ಅಂದರೆ ಕನಕಪುರದಿಂದ ಆರಂಭಿಸಿ ಚನ್ನಪಟ್ಟಣ ರಾಮನಗರ ಈ ದಿಕ್ಕಿನಲ್ಲಿ ಹಳ್ಳಿಗಳನ್ನು, ಸಿಟಿಗೆ ಬರಲ್ಲ, ಹೈವೇಗೆ ಬರಲ್ಲ, ಹಳ್ಳಿಗಳನ್ನೇ ಮುಟ್ತಾ ಆ ಹಳ್ಳಿಗಳಲ್ಲಿ ಪಾದಯಾತ್ರೆ ಮಾಡ್ತಾ ಅವರ ನಡುವೆ ಉಳ್ಕೊಂಡು ಅವರ ಸಮಸ್ಯೆಯನ್ನು ತಿಳ್ಕೊಂಡು ವಿವೇಕಾನಂದರ ಸಂದೇಶಗಳನ್ನು ತಲುಪೋ ಪ್ರಯತ್ನವನ್ನು ನಾವು ಈ ಬಾರಿ ಮಾಡ್ತಾ ಇದ್ದೀವಿ. ಹೀಗಾಗಿ ಯಾರ್ಯಾರು ಮಾಲೆ ಹಾಕ್ತಿದ್ದೀರೋ ಕೊನೆ ಪಕ್ಷ 1 ದಿನ 2 ದಿನ ಸಾಧ್ಯ ಆದರೆ 3 ದಿನ ಒಂದು ದೊಡ್ಡ ಆದರ್ಶಕ್ಕೋಸ್ಕರ ಸಮರ್ಪಿಸಿಕೊಳ್ಳೋ ಆಲೋಚನೆ ಮಾಡಿ ಅಂತ ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ. ಈ 20-25 ದಿನಗಳ ಕಾಲ, ಈ ಬಾರಿ ನಾವು ಕನ್ಯಾಕುಮಾರಿಗೆ ಹೋಗೋ ಡೇಟು 17-18 ಅಥವಾ 18-19 ಶನಿವಾರ ಭಾನುವಾರ, 12ರ ನಂತರ ಬರುವಂತ ಶನಿವಾರ ಭಾನುವಾರ ಏನಿದೆ ಆ ಶನಿವಾರ ಭಾನುವಾರ ನಾವೆಲ್ಲರೂ ಕನ್ಯಾಕುಮಾರಿಗೆ ಹೋಗುವಂತ ಪ್ರಯತ್ನ ಮಾಡ್ತಿದ್ದೀವಿ. ಯಾರ್ಯಾರು ಮಾಲೆ ಹಾಕೊಂಡಿರೋರು ನಾವು ಬರ್ತೀವಿ ಅಂತ ಅನ್ಸುತ್ತೋ ಅವ್ರು ಬನ್ನಿ. ಈ 20 ದಿನಗಳ ಕಾಲ ಒಂದು ಸ್ವಲ್ಪ ವಿವೇಕಾನಂದರನ್ನ ಓದೋ ಪ್ರಯತ್ನ ಮಾಡೋಣ. ಒಂದು ಅದ್ಭುತವಾದ ಕೃತಿ ಇದೆ ವಿವೇಕಾನಂದರದು, ಕೊಲಂಬೋದಿಂದ ಆಲ್ಮೋರಾಕ್ಕೆ ಅಂತ. ವಿವೇಕಾನಂದರು ಅಮೆರಿಕಾದಲ್ಲಿ ಜೈತ್ರ ಯಾತ್ರೆಯನ್ನು ಮುಗಿಸಿಕೊಂಡು ವಾಪಸ್ ಭಾರತಕ್ಕೆ ಬಂದಾಗ ಕೊಲಂಬೋದಿಂದ ಆಲ್ಮೋಡಾದವರೆಗೂ ಅವ್ರದ್ದೊಂದು ಯಾತ್ರೆ ಶುರುವಾಯಿತು. ಯಾತ್ರೆಯುದ್ದಕ್ಕೂ ಮಾತನಾಡಿದ್ದಾರಲ್ಲ ಬೆಂಕಿಯ ಚೆಂಡು. ನಾನು ದೀಕ್ಷೆ ತಗೊಂಡಿದ್ದು, ನನಗೆ ಮಂತ್ರ ದೀಕ್ಷೆ ಆಗಿದ್ದು ಸ್ವಾಮಿ ರಂಗನಾಥಾನಂದಜಿಯವರಿಂದ. ರಂಗನಾಥಾನಂದಜಿ ದೀಕ್ಷೆ ಕೊಡಬೇಕಾದಾಗ ಗುರುಗಳು ಪ್ರಶ್ನೆ ಕೇಳಬೇಕಲ್ಲ, ಏನು ಪ್ರಶ್ನೆ ಕೇಳ್ತಿದ್ರು ಗೊತ್ತಾ? ಕೊಲಂಬೋದಿಂದ ಆಲ್ಮೋರಾಕ್ಕೆ ಓದಿದೆಯಾ? ಹೌದು ಅಂದ್ರೆ ನೆಕ್ಸ್ಟ್ ಪ್ರಶ್ನೆ, ಎಷ್ಟು ಸಲ ಓದಿದೀಯ? ಯಾಕೆ ಹಿಂಗೆ ಸ್ವಾಮೀಜಿ ಕೇಳ್ತೀರಾ ಅಂತಂದ್ರೆ, ನಾನೇ 100ಕ್ಕಿಂತ ಹೆಚ್ಚು ಸಲ ಓದಿದ್ದೀನಿ ಸ್ವಾಮೀಜಿ ಹೇಳ್ತಿದ್ದು. ನಾನೇ 100ಕ್ಕಿಂತ, ಯಾರನ್ನ ಅಭಿನವ ವಿವೇಕಾನಂದ ಅಂತ ನಾವೆಲ್ಲರೂ ಇವತ್ತಿಗೂ ಗೌರವಿಸ್ತೀವೋ, ಐ ಆಮ್ ವೆರಿ ಪ್ರೌಡ್, ಬಹಳ ಹೆಮ್ಮೆ ಪಡ್ತೀನಿ ನನ್ನ ವಿಚಾರಕ್ಕೆ. ಅಭಿನವ ವಿವೇಕಾನಂದ ಅಂತ ಗೌರವಿಸಲ್ಪಡುವಂತ ವ್ಯಕ್ತಿ ಹೇಳ್ತಿದ್ರು, ನಾನೇ 100ಕ್ಕಿಂತ ಹೆಚ್ಚು ಸಲ ಓದಿದ್ದೀನಿ ಅಂತ. ಆ ಥರದ ಅತ್ಯದ್ಭುತವಾದ ಕೃತಿ, ಒಂದೊಂದು ಪುಟ ಕೂಡ ಶಾಕ್ ಇಲ್ಲದೆ ಓದ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಥರದ ಅಪರೂಪದ ಸತ್ಯಗಳನ್ನು ವಿವೇಕಾನಂದರು ಅನಾವರಣಗೊಳಿಸ್ತಾರೆ. ಇನ್ನು ಎರಡನೇದು ವಿವೇಕಾನಂದರ ಪತ್ರಮಾಲೆ ಇದೆ, ಇದು ಕೂಡ ಅಷ್ಟೇ ಅದ್ಭುತವಾದ ಕೃತಿ. ವಿವೇಕಾನಂದರು ಬೇರೆ ಬೇರೆಯವ್ರಿಗೆ ಬರೆದ ಪತ್ರಗಳಿವೆ. ಯಾರಿಗೆ ಬರೆದ ಪತ್ರ ಓದ್ತಿರೋ ಇಲ್ವೋ ಗೊತ್ತಿಲ್ಲ, ಅಳಸಿಂಗ ಪೆರುಮಾಳರಿಗೆ ಬರೆದಿರೋ ಪತ್ರ ಮಾತ್ರ ಓದಲೇಬೇಕು. ಹೆಂಗೆ ಬರೀತಾರೆ ಗೊತ್ತಾ? ಅಳಸಿಂಗ, ಗುರುಗಳನ್ನು ಇಲ್ಲಿ ಕಳಿಸ್ಬಿಟ್ಟಿದ್ದೀವಿ, ನನ್ನನ್ನು ಇಲ್ಲಿ ಕಳಿಸ್ಬಿಟ್ಟಿದ್ಯಾ, ಆದರೆ ದುಡ್ಡೇ ಇಲ್ಲ ನನ್ನ ಹತ್ರ ಇಲ್ಲಿ. ಅಕಸ್ಮಾತ್ ನನ್ನನ್ನು ಇಲ್ಲಿ ಉಳಿಸ್ಲಿಕ್ಕೆ ದುಡ್ಡು ಕಳಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಕೊನೆ ಪಕ್ಷ ವಾಪಸ್ ಬರಸ್ಲಿಕ್ಕೆ ಬರ್ಲಿಕ್ಕಾದ್ರೂ ದುಡ್ಡು ಕಳಿಸಪ್ಪ ಅಂತ ಬೈತಾರೆ ಅಳಸಿಂಗ ಪೆರುಮಾಳಂಗೆ. ಅಳಸಿಂಗನಿಗೆ ಸ್ವಾಮೀಜಿ ಬೈದಷ್ಟು, ಅಳಸಿಂಗ ಪೆರುಮಾಳರಿಗೆ ಬೈದಷ್ಟು ಸ್ವಾಮೀಜಿ ನನಗನ್ಸುತ್ತೆ ಇನ್ಯಾರಿಗೂ ಬೈದಿಲ್ಲ, ಅಷ್ಟು ಬೈತಾರೆ. ಹಂಗೆ ಬೈದ ನಂತರ ಕೊನೆಗೆ ಹೇಳ್ತಾರೆ, ಏನು ತಲೆ ಕೆಡಿಸ್ಕೊಳ್ಬೇಡ, ಈಜಬೇಕು ಅಂತ ಬಂದಿದ್ದೀನಿ, ನಾನು ಚೆನ್ನಾಗಿ ಈಜ್ತೀನಿ ಇಲ್ಲಿ ಅಂತ. ಯಾವ ಥರದ ಪ್ರೇಮ ಗೊತ್ತಾ ಅಳಸಿಂಗ ಪೆರುಮಾಳರ ಮೇಲೆ? ಈ ಥರದ ಅಪರೂಪದ ಪತ್ರಗಳು ಅನೇಕ ಈ ಪುಸ್ತಕದಲ್ಲಿ ಸಿಗುತ್ತೆ.
ಇನ್ನು ನಿಮಗೆ ವಿವೇಕಾನಂದರ ಲೈಫ್ ಓದಬೇಕು ಅಂತಂದ್ರೆ ಸ್ವಾಮಿ ಸೋಮನಾಥಾನಂದಜಿ ಬರೆದಿರುವಂತಹ ಕಾಂಪ್ರಹೆನ್ಸಿವ್ ಆಗಿರುವಂತಹ ಲೈಫ್ ಇದು. ವಿವೇಕಾನಂದರ ಜೀವನವನ್ನ ಒಂದು ಗುಟುಕಿನಲ್ಲಿ ಮುಗಿಸ್ಬಿಡ್ತೀನಿ ನಾನು. ಒಂದ್ಸಲ ನೀವು ಪುಸ್ತಕ ಓದ್ಲಿಕ್ಕೆ ಶುರು ಮಾಡಿದ್ರೆ ಪುಸ್ತಕ ಮುಗಿದಿದ್ದು ನಿಮ್ಗೆ ಗೊತ್ತೇ ಆಗಲ್ಲ, ಅಷ್ಟು ಸುಂದರವಾದ ಕೃತಿ. ಇನ್ನು ಸ್ಫೂರ್ತಿಯ ಹೊಂಬೆಳಕು ಇದೆ, ದಿನಕ್ಕೊಂದ್ಸಲ ಕೂತ್ಕೊಂಡು ವಿವೇಕಾನಂದರ ಒಂದೊಂದು ಸ್ಫೂರ್ತಿಯ ವಾಕ್ಯಗಳನ್ನು ಓದಿದ್ರು ಸಾಕು ಅಂತ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದರ ಜೊತೆಗೆ ಈ ಪತಿತ ಪಾವನ ಅಂತ ಒಂದು ಕ್ಯಾಲೆಂಡರ್ ಇದೆ, ಇದು ಸಾವರ್ಕರಿಗೆ ಸಂಬಂಧಪಟ್ಟಿದ್ದು. ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ದೇಶದ ಮಹಾಪುರುಷರನ್ನ ಹೀಗಳೆಯುವ ಕಾಯಕವನ್ನು ಅನೇಕರು ಮಾಡ್ತಿದ್ದಾರೆ. ಇತ್ತೀಚೆಗೆ ಯಾರೋ ಒಬ್ಬ ಪೊಲಿಟಿಕಲ್ ಲೀಡರ್ ಹೇಳಿದ, ನಾನು ಸಾವರ್ಕರ್ ಅಲ್ಲ ಹೀಗಾಗಿ ನಾನು ಹಿಂಗೆ ಮಾಡಲ್ಲ ಅಂತ. ಅದಕ್ಕೆ ಇನ್ನೊಬ್ರು ಯಾರೋ ಹೇಳಿದ್ರು, ಪಾಪ ನೀನು ಜೀವನದಲ್ಲಿ ಸಾವರ್ಕರ್ನ ಹಿಂಗೆ ಆಗಕ್ಕಾಗಲ್ಲ, ತಲೆ ಕೆಡ್ಸ್ಕೊಬೇಡ ನೀವು ಹೋಗು ಅಂತ. ಯಾಕೆ ಜೀವನದಲ್ಲಿ ಸಾವರ್ಕರ್ ಆಗ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾಗಬೇಕು ಅಂತಂದ್ರೆ, ಇದೊಂದು ಕ್ಯಾಲೆಂಡರ್. ಯಾಕೆ ಈ ಕ್ಯಾಲೆಂಡರ್ನ ಪರಿಚಯಿಸಿದ್ದು? ಎರಡು ಕಾರಣಕ್ಕೆ, ಒಂದು ಸಾವರ್ಕರ್ದು, ಎರಡನೇದು ನಾವು ಪ್ರತಿ ವರ್ಷ ಈ ಇವತ್ತಿನ ದಿನ ಡೈರಿ ರಿಲೀಸ್ ಮಾಡ್ತಿದ್ವಿ, ಈ ಬಾರಿ ಡೈರಿ ರಿಲೀಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಆದರೆ ಇದು ದಿನ ವಹಿ ಇದ್ದಂತೆ, ಒಂಥರ ನೀವು ಟೇಬಲ್ ಮೇಲೆ ಇಟ್ಕೊಂಡ್ರೆ ಜನವರಿ 3, ಜನವರಿ 4 ಎಲ್ಲವೂ ಇದರಲ್ಲಿದೆ. ಇದು ವಿಶೇಷ ಏನು ಅಂತಂದ್ರೆ, ಇಸುವಿ ಇಲ್ಲ ಇದರಲ್ಲಿ. ಇದು ನೀವು ಎಲ್ಲಿವರೆಗೂ ಜೀವಂತವಾಗಿರ್ತೀರೋ, ಈ ಕ್ಯಾಲೆಂಡರ್ ಎಲ್ಲಿವರೆಗೂ ಉಳಿಸ್ಕೊಳ್ತಿರೋ ಅಲ್ಲಿವರೆಗೂ ಈ ಕ್ಯಾಲೆಂಡರ್ನ ಬಳಸಬಹುದು ಅನ್ನೋ ದೃಷ್ಟಿಯಿಂದ ಆ ಟೇಬಲ್ ಟಾಪ್ ಕ್ಯಾಲೆಂಡರ್ ಇದೆ. ನೀವು ಹೋಗ್ಬೇಕಾದ್ರೆ ಎಲ್ಲವನ್ನು ನೋಡಿ ತಗೊಂಡು ಹೋಗ್ಬೇಕು, ಆದಷ್ಟು ಸಾಧ್ಯವಾದಷ್ಟು ಒಂದನ್ನಾದ್ರೂ ಖರೀದಿ ಮಾಡಿ ಅಂತ ನಾನು ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೀನಿ. ಮಿತ್ರರೆ, ಇವತ್ತೆಲ್ಲ ಬಂದಿರುವಂತ ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತ ನನ್ನೆಲ್ಲ ತರುಣ ಮಿತ್ರರಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ವಂದಿಸ್ತಾ, ಸ್ವಾಮಿ ವಿವೇಕಾನಂದರ ಚಿಂತನೆ ನಮ್ಮ ನರ ನಾಡಿಗಳಲ್ಲಿ ಹರಿಯುವಂತಾಗ್ಲಿ, ಈ ದೇಶದ ರಕ್ತದ ಕಣಕಣವು ವಿವೇಕಾನಂದರ ಪ್ರೇರಣೆಯಿಂದ ಸ್ಫೂರ್ತಿಗೊಳ್ಳಿ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಹಾರೈಸ್ತಾ ಎಲ್ಲ ವಿವೇಕಮಾಲಾಧಾರಿಗಳಿಗೂ ಅಭಿನಂದಿಸ್ತೇನೆ. ವಂದೇ ಮಾತರಂ, ಜೈ ಹಿಂದ್.